हाय वीवर्स, करुनाडा कै रुचि क्रियेशन्स के स्वागत। नानिवत्तु सब्सिगे सोप्पिन उप्पिट्टु रेसिपिन शेर माड्कोಳ್ತಾ ಇದ್ದೀನಿ। ಈಜಿಯಾಗಿ ಬೇಗನೆ ಮಾಡ್ಕೋಬಹುದು, ಬೆಳಗಿನ ತಿಂಡಿಗೆ ಹಾಗೆ ನೈಟ್ ಡಿನ್ನರ್ಗೂ ಸಹ ಮಾಡ್ಕೋಬಹುದು। ಹೇಗೆ ಮಾಡೋದು ಅಂತ ನೋಡೋಣ। ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ। ನಾನು ಇಲ್ಲಿ ಒಂದು 2 ಚಮಚ ಆಗೋಷ್ಟು ಎಣ್ಣೆನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ। ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ। ಹಾಗೆ 1 ಕಪ್ ಆಗೋಷ್ಟು ರವೆನ ನಾನು ಇಲ್ಲಿ ಸೇರಿಸಿಕೊಂಡು ಉಪ್ಪಿಟ್ಟಿನ ರವೆ ತೆಗೆದುಕೊಂಡಿದ್ದೀನಿ। ರವೆನ ಸೇರಿಸಿಕೊಂಡು ರವೆನ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ। ಮೀಡಿಯಂ ಅಥವಾ ಹೈ ಫ್ಲೇಮ್ ಅಲ್ಲಿ ರವೆನ ಚೆನ್ನಾಗಿ ಹುರ್ಕೊಳ್ಳಿ। ರವೆ ಚೆನ್ನಾಗಿ ಹುರಿದು ಕಂದು ಬಣ್ಣಕ್ಕೆ ಬರುತ್ತೆ, ಹಾಗೆ ಒಳ್ಳೆ ಪರಿಮಳ ಬರುತ್ತೆ, ಹಾಗೆ ರವೆ ದಪ್ಪ ಆಗುತ್ತೆ ಮತ್ತು ಗರಿಗರಿ ಆಗುತ್ತೆ। ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ। ಒಂದು 6 ಇಂದ 7 ನಿಮಿಷ ರವೆನ ಚೆನ್ನಾಗಿ ಹುರ್ಕೊಳ್ಳಿ। ರವೆನ ನಾವು ಎಷ್ಟು ಚೆನ್ನಾಗಿ ಹುರಿದಿರ್ತೀವೋ ಉಪ್ಪಿಟ್ಟು ಅಷ್ಟು ಮೃದುವಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ। ಈ ರೀತಿ ರವೆನ ಹುರ್ಕೋಬೇಕಾಗುತ್ತೆ। ನಾನು ಇನ್ನೂ 1 ನಿಮಿಷ ರವೆನ ಹುರ್ಕೊಳ್ತೀನಿ। ರವೆ ಎಷ್ಟು ಚೆನ್ನಾಗಿ ಹುರಿದಿರ್ತೀವೋ ಒಂದು ಸ್ವಲ್ಪನೂ ಗಂಟು ಬರಲ್ಲ, ಹಾಗೆ ಮೃದುವಾಗಿರುತ್ತೆ। ಈಗ ರವೆನ ಹುರಿದಿದ್ದಾಗಿದೆ, ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ। ಸ್ಟವ್ ಮೇಲೆ ಒಂದು ಬಾಣಲಿ ಅಥವಾ ಒಂದು ಪ್ಯಾನ್ನ ಇಟ್ಕೊಳ್ಳಿ। ಒಂದು 2 ಚಮಚ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ। ಒಂದು 2 ಚಮಚ ಎಣ್ಣೆ ಸೇರಿಸ್ಕೊಂಡ ನಂತರ, ಎಣ್ಣೆ ಕಾದ ನಂತರ ನಾನಿಲ್ಲಿ ಅರ್ಧ ಚಮಚ ಸಾಸಿವೆ, ಹಾಗೆ ಒಂದು 5-6 ಹಸಿಮೆಣಸಿನಕಾಯಿ, ಸ್ವಲ್ಪ ವೆದರ್ ಚಿಲ್ಲಾಗಿರೋದ್ರಿಂದ ಹಸಿಮೆಣಸಿನಕಾಯಿ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ನಾನಿಲ್ಲಿ ಒಗ್ಗರಣೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ನಾನೀಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಒಂದು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ನಾನಿಲ್ಲಿ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ। ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಈರುಳ್ಳಿ ಅರ್ಧ ಪರ್ಸೆಂಟ್ ಬೆಂದ ನಂತರ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ। ರವೆ ಏನು ತೆಗೆದುಕೊಂಡಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಬ್ಸಿಗೆ ಸೊಪ್ಪನ್ನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಉಪ್ಪಿಟ್ಟು ತುಂಬಾ ರುಚಿಯಾಗಿರುತ್ತೆ. ಅಷ್ಟೇ ಅಲ್ಲ, ಸಬ್ಸಿಗೆ ಸೊಪ್ಪು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನೋಡಿ। ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ನಾನೀಗ ಇದಕ್ಕೆ ಒಂದು ಸಣ್ಣ ಟೊಮೆಟೊನ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ। ಟೊಮೆಟೊ ಇಲ್ಲಿ ಆಪ್ಷನಲ್ಲು, ಬೇಕಿದ್ರೆ ಸೇರಿಸಿಲ್ಲ ಅಂದರೆ ಸ್ಕಿಪ್ ಮಾಡಿ। ಟೊಮೆಟೊ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ। ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ। ಸ್ವಲ್ಪ ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ। ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ, ಹಾಗೆ ನಾನು ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ। ಈಗ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ। ರವೆ ಹುರಿಯೋದಕ್ಕೆ ಮಾತ್ರ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಇನ್ನು ಉಳಿದಿದ್ದೆಲ್ಲ ಬೇಗನೆ ಆಗುತ್ತೆ। 15 ನಿಮಿಷದಲ್ಲಿ ನಾವು ಉಪ್ಪಿಟ್ಟನ್ನ ರೆಡಿ ಮಾಡ್ಕೋಬೋದು। ನಾನೀಗ ಇದಕ್ಕೆ ಬಿಸಿ ನೀರನ್ನ ಸೇರಿಸ್ಕೊಂಡಿದ್ದೀನಿ। ನಾನು ಯಾವ ಕಪ್ಪಲ್ಲಿ ರವೆ ತೆಗೆದುಕೊಂಡಿದ್ದೆ ಆ ಕಪ್ಪಲ್ಲಿ 3 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಅದು ಕುದಿ ಬರಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ। ಹಾಗೆ ಒಂದು 2 ಚಮಚ ಆಗೋಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಉಪ್ಪು ಹುಳಿನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದ್ದರೆ ನಾನೀಗ ಇದಕ್ಕೆ ರವೆನ ಸೇರಿಸ್ಕೊಳ್ತೀನಿ। ರವೆನ ನಾನಿಲ್ಲಿ ಒಂದೇ ಸಲ ಸೇರಿಸ್ಕೊಳ್ತಾ ಇದ್ದೀನಿ। ರವೆ ಹಾಕ್ತಾ ಹಾಕ್ತಾ ನಾನೇನು ಇಲ್ಲಿ ಮಿಕ್ಸ್ ಮಾಡ್ತಾಯಿಲ್ಲ। ರವೆನ ಚೆನ್ನಾಗಿ ಹುರಿದಿದ್ರೆ ಸ್ವಲ್ಪನೂ ಗಂಟು ಬರಲ್ಲ। ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಬೇಯಿಸ್ಕೊಳ್ಳಿ। ನಾನು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಈಗ ಲಿಡ್ ಕವರ್ ಮಾಡಿ 1-2 ನಿಮಿಷ ಹಾಗೆ ಬಿಡಿ, ನಂತರ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಫ್ಲೇಮ್ ಆಫ್ ಮಾಡಿ ಮತ್ತೆ ಲಿಡ್ ಕವರ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಟ್ಟು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ। ನಾನು ಲಿಡ್ ಕವರ್ ಮಾಡಿ 5 ನಿಮಿಷ ಬಿಟ್ಟಿದೆ ನೋಡಿ। ಉಪ್ಪಿಟ್ಟು ಎಷ್ಟು ಚೆನ್ನಾಗಾಗಿದೆ, ತಿನ್ನಬೇಕಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಮೃದುವಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ। ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ, ಯಾವಾಗಲೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ। ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ। ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.